ಮಿತ್ರರೆ, ಈ ಹಿಂದಿನ ವಿಡಿಯೋದಲ್ಲಿ ನಾವು ಕೆಲವು ಈ ಸಮಾಂತರ ಶ್ರೇಣಿಯ ಮೇಲೆ ಕೆಲವು ಲೆಕ್ಕಗಳನ್ನು ಮಾಡಿದ್ವಿ. ಅದನ್ನೇ ಈಗಲೂ ಮುಂದುವರಿಸೋಣ. ಈಗ ಇನ್ನೂ ಕೆಲವು ಲೆಕ್ಕಗಳನ್ನು ಮಾಡೋಣ. ಈಗ ಮೂರು ಅಂಕಿಗಳ ಎಷ್ಟು ಸಂಖ್ಯೆಗಳು ಏಳರಿಂದ ಭಾಗಿಸಲ್ಪಡುತ್ತವೆ? ಮೂರು ಅಂಕಿಗಳ ಎಷ್ಟು ಸಂಖ್ಯೆಗಳು ಏಳರಿಂದ ಭಾಗಿಸಲ್ಪಡುತ್ತದೆ? ಈ ಲೆಕ್ಕ ಇದನ್ನು ಮಾಡಬೇಕು. ಮೂರು ಅಂಕಿಗಳ ಸಂಖ್ಯೆಗಳು ಅಂತ ಹೇಳಿದರೆ, ನೂರರಿಂದ 999 ಬರ್ತಕ್ಕಂತಹ ಅಂಕಿಗಳು, ಒಂಬೈನೂರ ತೊಂಬತ್ತೊಂಬತ್ತು ಅಂದರೆ ಇದರಲ್ಲಿ ನೂರಕ್ಕಿಂತ ಹಿಂದೆ 99 ಆಗುತ್ತೆ, ಎರಡು ಅಂಕಿ ಇರ್ತದೆ. ಇದರ ನಂತರ 1000 ಅಂದರೆ 4 ಅಂಕಿ ಬರ್ತದೆ. ಸೊ ಇದರ ನಡುವೆ ಇರ್ತಕ್ಕಂಥ 7 ಭಾಗಿಸಲ್ಪಡುವ ಎಷ್ಟು ಅಂಕಿಗಳಿದ್ದಾವೆ? ಈಗ ನೂರನ್ನು 7 ಭಾಗಿಸಿದರೆ ಏನಾಗುತ್ತೆ ನೋಡೋಣ. 7 × 7 = 7, 3 = 30, 7 × 4 = 28, 2 ಉಳಿತು. ಇದನ್ನು ಪೂರ್ತಿಯಾಗಿ ಭಾಗಿಸಬೇಕಾದ್ರೆ ಇದಕ್ಕೆ ಎಷ್ಟು ಕೂಡಿಸ್ಬೇಕು? ಇದಕ್ಕೆ 5 ಕೂಡಿಸ್ಬೇಕು. 5 ಕೂಡಿಸಿದರೆ ಏನಾಗುತ್ತೆ? 7 ಆಗುತ್ತೆ. ಆವಾಗ 7 × 7 = 7. ಸೊ ಈಗ 105 ಇಲ್ಲಿ ಪ್ರಥಮ ಸಂಖ್ಯೆ. 105 ನೂರರ ನಂತರ, 100 × 999 ಒಳಗೆ ಬರ್ತಕ್ಕಂತಹ ಮೂರು ಅಂಕಿಗಳ ಸಂಖ್ಯೆಗಳಲ್ಲಿ ಮೊಟ್ಟ ಮೊದಲನೇ ಅಂಕೆ 105 ಅಂದರೆ ಅದು ಭಾಗಿಸಲ್ಪಡುತ್ತದೆ. 7 × 7 = 7, 5 × 35 ಅದರಲ್ಲಿ ಭಾಗಿಸಲ್ಪಡುತ್ತದೆ 15. ಆನಂತರ 112, 119, 126 ಎಟ್ಸೆಟ್ರಾ. ಈಗ 999 ಹಿಂದೆ ಎಷ್ಟು ಭಾಗ ಆಗುತ್ತೆ? 999 7 ಭಾಗಿಸಿದರೆ 7 × 7, 9 × 7 = 2, 29, 7 × 4 = 28, 1 = 19, 7 × 2 = 14, 5 ಉಳಿತು. ಅಂದರೆ 5 0 ಮಾಡಬೇಕಾದ್ರೆ ನಾನು 5 ಕಳಿಬೇಕು. 999 5 ಕಳೆದ್ರೆ ಅದು ಪೂರ್ತಿಯಾಗಿ ಭಾಗಿಸಲ್ಪಡುತ್ತದೆ. ಸೊ ಕೊನೆಯ ಸಂಖ್ಯೆ ಬಂದು ಎಷ್ಟಾಗುತ್ತೆ? 999 999 5 ತೆಗೆದ್ರೆ ಅದು 994 ಆಗುತ್ತೆ. 994 ಪೂರ್ತಿಯಾಗಿ ಡಿವೈಡ್ ಮಾಡ್ಬೋದು. ಇದು ಮೂರು ಅಂಕಿಗಳ ಕೊನೆಯ ಸಂಖ್ಯೆ. ಇದು ಮೊದಲ ಸಂಖ್ಯೆ, ಇದು ಕೊನೆಯ ಸಂಖ್ಯೆ, ಇದರಿಂದ ಭಾಗಿಸಲ್ಪಡೋದು. ಈಗ ಇದರಲ್ಲಿ ಎಷ್ಟು ಸಂಖ್ಯೆಗಳಿದ್ದಾವೆ? 1, 2, 3, 4, 5, 6 ಈ ಥರ ನಾವು ಎಣಿಸ್ಕೊಂಡು ಹೋದರೆ 994 ಬರುವಾಗ ಎಷ್ಟು ಸಂಖ್ಯೆಗಳಿರ್ತವೆ ಇದನ್ನು ಕಂಡಿಬೇಕು. ಇವಾಗ ಇದೊಂದು ಸಮಾಂತರ ಶ್ರೇಣಿ. ಇಲ್ಲಿ ಎನ ವ್ಯಾಲ್ಯೂ 105, ಡಿ 7, ಎನ್ 994, ಎನ್ನನ್ನು ಕಂಡುಹಿಡಿಬೇಕು. ಎನ್ ಎಷ್ಟು ಸಂಖ್ಯೆಗಳಿದ್ದಾವೆ ಅಲ್ಲಿ. ಸೊ ಇವಾಗ ಮತ್ತೆ ಎನ್ ಸೂತ್ರ. ಎನ್ = a+(n-1) ಡಿ ಇದನ್ನು ಹಾಕ್ಕೊಂಡು ಈಗ ಇದು ಎನ್ ಬಂದು 994, ಎ ಬಂದು 105, ಪ್ಲಸ್ ಎನ್ ಗೊತ್ತಿಲ್ಲ, -1 × ಇದು 7. ಸೊ ಎನ್ -1 × 7
is equal to 994 minus 105 minus 105. ಇದು ಬಂದು 994 ಮೈನಸ್ 105 ಅಂದರೆ 94 ಮೈನಸ್ 105 ಅಂದರೆ 14 5 ಅಂದರೆ 9 8 9 ನೀವು ಒಂದು ಅಂದರೆ 889 ಸೊ ಎನ್ ಮೈನಸ್ 1 ಇಸ್ ಈಕ್ವಲ್ ಟು 889 ಡಿವೈಡೆಡ್ ಬೈ 7. ಈಗ 7 7 1 ಉಳಿತು 18 ಏಳು ಏಳಲಿ 14 ಏಳು ನಾಲ್ಕಲಿ ಏಳು ಏಳಲಿ 49 ನಾಲ್ಕು ಉಳಿತಿಲಿ 49 ಏಳು ಏಳು ನಾಲ್ಕು. ಈಗ ಎನ್ ಮೈನಸ್ 1 ಎನ್ ಇಸ್ ಈಕ್ವಲ್ ಟು 127 ಪ್ಲಸ್ 1 ಅಂದರೆ 128. ಸೊ ಈಗ 100 ಒಂಬೈನೂರ ತೊಂಬತ್ತೊಂಬತ್ತರವರೆಗೆ 128 ಅಂಕಿಗಳು 7 ಪೂರ್ತಿಯಾಗಿ ಭಾಗಿಸಲ್ಪಡುತ್ತವೆ ಅಂತ ಬರೀಬೇಕು. ಅಥವಾ 3 ಅಂಕಿಗಳ 128 ಸಂಖ್ಯೆಗಳು 7 ಭಾಗಿಸಲ್ಪಡುತ್ತವೆ ಅಂತ ಬರೀಬೇಕು. ಇದು ಉತ್ತರ. ಈಗ ನೆಕ್ಸ್ಟ್ ಅದೇ ಇದೇ ರೀತಿ ಮತ್ತೊಂದು ಲೆಕ್ಕವನ್ನು ತಗೊಳ್ಳೋಣ. 10 ಮತ್ತು 250 ನಡುವೆ 10 ಮತ್ತು 250 ನಡುವೆ ನಡುವಿನ 10 ಮತ್ತು 250 ನಡುವೆ ನಡುವಿನ 4 ಗುಣಕಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ. ಈಗ ಇಲ್ಲಿ ಮೊಟ್ಟ ಮೊದಲನೇ ಸಂಖ್ಯೆ 10 ಆದ ಮೇಲೆ 4 ಗುಣಕ ಅಂದರೆ 4 1 4 4 2 8 4 3 12. ಸೊ ಮೊದಲನೇ ಸಂಖ್ಯೆ 10 ನಂತರ ಮೊದಲನೇ ಸಂಖ್ಯೆ 4 ಗುಣಕ 12 ಆಗುತ್ತೆ. ನೆಕ್ಸ್ಟ್ 16 ಆಗುತ್ತೆ. ನೆಕ್ಸ್ಟ್ 20 ಆಗುತ್ತೆ 24 ಆಗುತ್ತೆ 28 ಆಗುತ್ತೆ. ಈ ಥರ ನಾವು ಮಾಡ್ಕೊಂಡು ಹೋದರೆ ಕೊನೆಗೆ 250 ನಡು ಇದು 250ಕ್ಕಿಂತ ಕಡಿಮೆ. ಈಗ ಮತ್ತೆ 250 ನಾನು 4 ಭಾಗಿಸಿದರೆ 4 6 24 1 10 4 2 8. ಸೊ ಇಲ್ಲಿ 2 ಶೇಷ ಉಳಿಸಿದೆ. ಆ 2 ತೆಗಿಬೇಕು ಅಂದರೆ 2 ತೆಗಿಬೇಕು ಅಂದರೆ 248. ಕೊನೆಯ ಸಂಖ್ಯೆ ಬಂದು 248. ಇದರ ಒಳಗೆ ಇದರ ಮೊದಲು 250ಕ್ಕಿಂತ ಕಡಿಮೆ ಇರತಕ್ಕಂತಹ ಸಂಖ್ಯೆಗಳಲ್ಲಿ ಕೊನೆಯ ಸಂಖ್ಯೆ ಅಂದರೆ 248. ಅದಾದ ನಂತರ 252 ಬಂದಿದೆ. 252 ಅಂದರೆ ಅದು 250ಕ್ಕಿಂತ ಹೆಚ್ಚಾಗುತ್ತೆ. ಸೊ ಇದು ಈಗ ಇದೊಂದು ಸಮಾಂತರ ಶ್ರೇಣಿ. ಇಲ್ಲಿ ಎ ಬಂದು 12, ಡಿ ಬಂದು 4, ಎನ್ ಬಂದು 248. ನಾವು ಕಂಡುಹಿಡಿಯಬೇಕಾದದ್ದು ಎನ್ ಎಷ್ಟು ಅಂತ. ಸೊ ಅದೇ ರೀತಿ ಎ ಪ್ಲಸ್ ಎನ್ ಮೈನಸ್ 1 ಡಿ 1 times b ಈಸ್ ಈಕ್ವಲ್ ಟು ಎ ಎನ್. ಇದು ಈ ರೀತಿ ಬರ್ಕೊಂಡ್ರೆ ನಮಗೆ ಸ್ವಲ್ಪ ಸುಲಭ ಆಗುತ್ತೆ. ಎ ಅಂದರೆ 12 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂದರೆ 4 ಈಸ್ ಈಕ್ವಲ್ ಟು 248. ಸೊ ಎನ್ ಮೈನಸ್ 1 ಇಂಟು 4 ಇಸ್ ಈಕ್ವಲ್ ಟು ಈ 12 ಆ ಕಡೆ ಕಳಿಸಿದರೆ 248 ಮೈನಸ್ 12 ಆಗುತ್ತೆ. ಸೊ ಅದು 236 ಬರ್ತದೆ. ಎನ್ ಮೈನಸ್ 1 ಇಂಟು 4 236 ಬರ್ತದೆ. ಸೊ ಎನ್ ಮೈನಸ್ 1 ವ್ಯಾಲ್ಯೂ ಬಂದು 236 4 ಭಾಗಿಸಿ 4
ಐದಲಿ ಇಪ್ಪತ್ತು ಮೂರು ಬರ್ತದೆ ಮೂವತ್ತಾರು ಆಗುತ್ತೆ ಆರು ಕೆಳಗಡೆ ಇಳಿಸಿದ್ರೆ ನಾಲ್ಕು ಒಂಬತ್ತಲಿ ಮೂವತ್ತಾರು ಆಲ್ಸೋ ಎನ್ ವಿಲ್ ಬಿ ಈಕ್ವಲ್ ಟು 59 + 1 ಅಂದರೆ 60 ಈಗ ಈ ಶ್ರೇಣಿಯಲ್ಲಿ ಇರ್ತಕ್ಕಂಥ ಸಂಖ್ಯೆಗಳು 60 ಇದರ ನಡುವಿನ ಗುಣಕಗಳ ಸಂಖ್ಯೆ ಎಷ್ಟು ಇದರ ಸಂಖ್ಯೆ 60 ಅಂತ ಬರೀಬೇಕು ಇದೇ ರೀತಿ ಇನ್ನೂ ಅನೇಕ ಲೆಕ್ಕಗಳಿದ್ದಾವೆ ನಾವು ಮಾಡಬಹುದು ನಾನು ನಿಮ್ಮ ಮೊದಲು ಮೊಟ್ಟ ಮೊದಲಿಗೆ ನಿಮ್ಮ ಈ ಪಠ್ಯಪುಸ್ತಕದಿಂದ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಮೂರನೆಯ ಪದ 16 ಮೂರನೆಯ ಪದ 16 ಏಳನೇ ಪದವು ಏಳನೇ ಪದ A7 ಏಳನೇ ಪದವು ಐದನೇ ಪದಕ್ಕಿಂತ 12 ಹೆಚ್ಚು ಐದನೇ ಪದಕ್ಕಿಂತ 12 ಹೆಚ್ಚು ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ A3 ಅಂದರೆ A+2D E16 ಇದರ ವ್ಯಾಲ್ಯೂ 16 ಇಲ್ಲಿ ಎರಡು ಗೊತ್ತಿಲ್ಲದಿರ್ತಕ್ಕಂಥ ಸಂಖ್ಯೆಗಳಿದ್ದಾವೆ A ಮತ್ತು D ಎರಡು ಸಂಖ್ಯೆಗಳು ಗೊತ್ತಿಲ್ಲ ಅಂದರೆ ಒಂದು ಸಮೀಕರಣದಿಂದ ಅದನ್ನು ಕಂಡುಹಿಡಲಿಕ್ಕೆ ಆಗಲ್ಲ ಅದಕ್ಕೆ ಇನ್ನೊಂದು ಸಮೀಕರಣ ಕೊಟ್ಟಿದ್ದಾನೆ ಸೊ ಇಲ್ಲಿ ಏನಾಗುತ್ತೆ A+6D = A5 ಅಂದರೆ A+4D ಹೌದಾ A+4D + 12 ಆಗುತ್ತೆ ಏಳು ಅಂದರೆ 6 ಆಗಬೇಕು ಇಲ್ಲಿ 5 ಅಂದರೆ 4 ಆಗಬೇಕು ಈ ಎ ಹೋಗ್ಬಿಡ್ತದೆ ಸೊ 6D - 4D ಇದನ್ನು ಈ ಕಡೆ ಕಳಿಸಿದ್ರೆ 6D - 4D = 12 6D - 4D ಅಂದರೆ 2D = 12 2D = 12 ಅಂದರೆ D = 12/2 that is 6 ಸೊ ನಮಗೆ ಸಾಮಾನ್ಯ ವ್ಯತ್ಯಾಸ ಗೊತ್ತಾಯಿತು 6 ಅಂತ ಈಗ ಇದನ್ನು ಇಲ್ಲಿ ಈ ಡಿಗೆ ಈ ಡಿಯ ಬೆಲೆಯನ್ನು ಇಲ್ಲಿ ಹಾಕಿದರೆ ಎ ಬೆಲೆ ನನಗೆ ಸಿಗುತ್ತೆ A+2 × 6 = 16 ಡಿಯ ಬೆಲೆಯನ್ನ ಈ ಬೆಲೆಯನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ A+2 × 6 = 16 A+12 = 16 ಸೊ ದೇರ್ ಫೋರ್ ಎ ಬಂದು 16 - 12 ಇದರ ಬೆಲೆ 4 ಆಯಿತು ಸೊ ಈಗ ಸಮಾಂತರ ಶ್ರೇಣಿ ಏನು 4 ಮೊದಲನೇ ಪದ 4 ಎರಡನೇ ಪದ 10 16 10 ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಕು 4, 10, 16 ಹೆಚ್ಚಿಸ್ಕೊಂಡು ಹೋಗಬೇಕು 22, 28 ಎಕ್ಸೆಟ್ರಾ ಇದು ನಮಗೆ ಬೇಕಾದಂತಹ ಶ್ರೇಣಿ ಇಲ್ಲಿ ಮೂರನೇ ಪದವು 16 ಮೂರನೇ ಪದವು 16 ಏಳನೇ ಪದ ಅಂದರೆ 28 ಆದ ನಂತರ 34 34 ಆದ ನಂತರ 40 ಹೀಗೆ ಬರ್ತದೆ ಇದು ಏಳನೇ ಪದ ಆಗುತ್ತೆ 1, 2, 3, 4, 5, 6, 7 ಏಳನೇ ಪದ 40 ಐದನೇ ಪದ ಎಷ್ಟು 28 28ಕ್ಕಿಂತ 12 ಜಾಸ್ತಿ ಇದೆ ಏಳನೇ ಪದ 28ಕ್ಕೆ ನೀವು 12 ಕೂಡಿಸಿದರೆ 40 ಬರ್ತದೆ ಸೊ ನಾವು ಮಾಡಿರ್ತಕ್ಕಂಥದ್ದು ಸರಿ ಇದೆ ಈಗ ಇದೇ ರೀತಿ ನಾವು ಅನೇಕ ಲೆಕ್ಕಗಳನ್ನ ಕೊಟ್ಟಿದ್ದಾರೆ ಇವರು ಎಷ್ಟು ಲೆಕ್ಕ ನಾವು ಮಾಡ್ತೀವಿ ಅಷ್ಟು ನಮಗೆ ಒಳ್ಳೆಯದು ಸಮಾಂತರ ಶ್ರೇಣಿ 3, 8, 13 ಇತ್ಯಾದಿ 253 ಇದು ಕೊನೆಯ ಪದ ಇದರ ಕೊನೆಯಿಂದ ಆರಂಭಿಸಿ ಇದರ
ಕೊನೆಯಿಂದ ಆರಂಭಿಸಿ ಇಪ್ಪತ್ತನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಕೊನೆಯಿಂದ ಆರಂಭಿಸಿ ಅಂದರೆ ಇದನ್ನ ಹಿಂದುಗಳಿಂದ ಬರಿಬೇಕು. 253 ನೆಕ್ಸ್ಟ್ ಏನಾಗುತ್ತೆ, 13 ಎಷ್ಟು ಕಳಿಬೇಕು, 8 ಬರಬೇಕಾದ್ರೆ 5 ಕಳಿಬೇಕು, ಇದರಲ್ಲಿ 5 ಕಳಿಬೇಕು. 5 ಕಳಿದ್ರೆ 248 243 243 238 ಹೀಗೆ ಹೋಗುತ್ತೆ. ಈಗ ಇದು 1 2 3 4 5 6 ನಮಗೆ ಎ 20 ಎಷ್ಟು ಅಂತ ಕೇಳಿದಾರೆ. ಎ 20 ಎಷ್ಟು ಅಂತ ಕೇಳ್ತಾರೆ. ಇವಾಗ ಇಲ್ಲಿ ಎ ಬಂದು 253, ಡಿ ಬಂದು ಮೈನಸ್ 5. ಇದು ಮತ್ತು ಇದರ ವ್ಯತ್ಯಾಸ -5 ಆಗುತ್ತೆ. ಇಲ್ಲಿ +5 ಆಗುತ್ತೆ, ಇಲ್ಲಿ -5 ಆಗುತ್ತೆ. ಈಗ ಎನ್ 20, 20ನೇ ಪದ ನಮಗೆ ಬೇಕು. ಸೊ ಅದು ಏನು, 20ನೇ ಪದ ಎಷ್ಟು? ಸೊ ಈಗ ಸೂತ್ರ ಎ ಪ್ಲಸ್ ಎನ್ ಮೈನಸ್ 1 ಡಿ. ಸೊ ಇದು 253 ಪ್ಲಸ್ 20 - 1 ಇಂಟು -5, ಡಿಯ ಬೆಲೆ -5. ಸೊ 253 253 ಪ್ಲಸ್ 19 - -5 ಅಂದರೆ ಇದು 253 - 95 ಆಗುತ್ತೆ. ಇದು ಪ್ಲಸ್ ಇಂಟು ಮೈನಸ್ ಮೈನಸ್ 19 - 5 95 ಆಗುತ್ತೆ. 95 ಆಗುತ್ತೆ. ಸೊ ಇದನ್ನು ಕಳಿಬೇಕು. 13ರಲ್ಲಿ 5 ಹೋದರೆ 8, 14ರಲ್ಲಿ 9 ಆದರೆ 3, 1 138. ಇದು 20ನೇ ಪದ. ಈ ಶ್ರೇಣಿಯ 20ನೇ ಪದ ಅದಾಗಿದೆ. ಇನ್ನೊಂದು ಮಾಡೋಣ. ಲೆಟ್ ಅಸ್ ಡೂ ಒನ್ ಮೋರ್. ಒಂದು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ 24 ಮತ್ತು 6ನೇ ಮತ್ತು 10ನೇ ಪದಗಳ ಮೊತ್ತ A6 + A10 ಇವುಗಳ ಮೊತ್ತ 44. ಆದರೆ ಆ ಶ್ರೇಣಿಯ ಮೊದಲು 3 ಪದಗಳನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿಂದ ನಮಗೆ 2 ಸಮೀಕರಣಗಳು ಸಿಗುತ್ತವೆ. A4 ಅಂತ ಹೇಳಿದರೆ A+3D ಪ್ಲಸ್ A8 ಅಂತ ಹೇಳಿದರೆ A+7D = 24. ಸೊ ಈ ಎರಡನ್ನು ಕೂಡಬಹುದು. A+A 2A ಆಗುತ್ತೆ, ಪ್ಲಸ್ 3D + 7D ಇವೆರಡನ್ನು ಕೂಡಬಹುದು, 10D ಆಗುತ್ತೆ. ಇವುಗಳ ಮೊತ್ತ 24. ಅದೇ ರೀತಿ ಇಲ್ಲಿ A+5D + A+9D = 44. ಸೊ 2A + 9 + 14 = 14D = 44. ಇದು 2 ಸಮೀಕರಣಗಳು ಬರ್ತವೆ. 2 ಗೊತ್ತಿಲ್ಲದೆ ಇರೋದಿದೆ ಇಲ್ಲಿ, ಇದನ್ನು 1 ಇದನ್ನು 2 ಅಂತ ಇಟ್ಕೋಬಹುದು. ಇವಾಗ ಇದರಿಂದ ಇವು 2 ಸಮೀಕರಣಗಳಿಂದ ನಾವು ಎ ಮತ್ತು ಡಿನ ಮೌಲ್ಯಗಳನ್ನು ಕಂಡುಹಿಡಿಯಬೇಕು. ಸೊ ಈಗ ಏನು ಮಾಡ್ತೀನಿ, ಇನ್ನೊಂದರ ಕೆಳಗಡೆ ಬರ್ಕೊಳ್ತೀನಿ. 2A + 14D = 44. 2A + 10D = 24 ಅಂತ. ಇವಾಗ ಇದರ ಕೋಎಫಿಷಿಯಂಟ್ ಒಂದೇ ಇದೆ, ಬಟ್ 2+ ಇದೆ ಇಲ್ಲಿ. ಸೊ ಇದನ್ನು ಕಳೆಯಬೇಕು. ಕಳೆದರೆ
ಇದು ಮೈನಸ್ ಆಗುತ್ತೆ ಇದು ಮೈನಸ್ ಆಗುತ್ತೆ ಇದು ಮೈನಸ್ ಆಗುತ್ತೆ 2a minus 2a ಇದು ಹೋಗ್ಬಿಡುತ್ತೆ ಎಲಿಮಿನೇಟ್ ಆಗುತ್ತೆ a ಹೋಗ್ಬಿಡುತ್ತೆ 14d minus 10d 14d ಅಲ್ಲಿ 10d ಅನ್ನ ಕಳೆದ್ರೆ 4d ಉಳಿತು is equal to 44 ಅಲ್ಲಿ 24 ಕಳೆದ್ರೆ 20 ಉಳಿತು ಆದ್ದರಿಂದ d is equal to 20 divided by 4 20 by 4 ಅದು 5 ಬರುತ್ತೆ d ಬೆಲೆ 5 ಬರುತ್ತೆ ಈಗ ಈ ಬೆಲೆನ d ಬೆಲೆನ ಯಾವುದಾದರೂ ಒಂದರಲ್ಲಿ ಹಾಕೊಂಡು ನಾವು a ಬೆಲೆ ಕಂಡುಹಿಡಿಯಬಹುದು 2a plus 10d is 24 ಯಾವುದಾದರೂ ಇದರಲ್ಲಾದರೂ ಹಾಕೋಬಹುದು ಅದರಲ್ಲಾದರೂ ಹಾಕೋಬಹುದು ಸರಿಯಾಗಿ ಮಾಡಿದ್ರೆ ಎರಡರಲ್ಲೂ ಒಂದೇ ಉತ್ತರ ಬರುತ್ತೆ ಸೋ 2a is equal to 24 minus 10d 24 minus 10d so 2a is equal to 24 minus 10 into 5 andre 50 agutte idu 24 alli 50 kaldre minus 26 agutte so a bandu minus 26 by 2 andre minus 13 agutte so shrediya modala mooru padagalanna kandidiri antu helthane modala mooru pada andre modalane pada bandu minus 13 ಮೈನಸ್ ಹದಿಮೂರಿಗೆ ಹದಿಮೂರಿಗೆ ಐದನ್ನು ಕೂಡಿಸಿ ಐದನ್ನು ಕೂಡಿಸಿದರೆ ಪ್ಲಸ್ ಫೈವ್ ಮಾಡಿದರೆ ಅದೆಷ್ಟಾಗುತ್ತೆ ಮೈನಸ್ ಹದಿಮೂರು ಪ್ಲಸ್ ಐದು ಇದು ಎರಡನೇ ಪದ ಮೂರನೇ ಪದ ಮೈನಸ್ ಹದಿಮೂರು ಹದಿಮೂರು ಪ್ಲಸ್ ಎರಡು ಇಂಟು ಐದು ಹೀಗೆ ಮೂರನೇ ನಾಲ್ಕನೇ ಪದ ಮೈನಸ್ ಹದಿಮೂರು ಇಂಟು ಸೊ ಇದು ಮೈನಸ್ ಹದಿಮೂರು ಇದು ಮೈನಸ್ ಒಂಬತ್ತು ಇದು ಮೈನಸ್ ಮೂರು ಆನಂತರ ಅದು ಪ್ಲಸ್ ಎರಡು ಹಾಗೆ ಬರ್ತಾ ಇರ್ತದೆ ಇದು ಅವನು ಕೇಳಿರ್ತಕ್ಕಂಥದ್ದು ಮೊದಲ ಮೂರು ಪದಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ ಸೊ ಮೈನಸ್ ಹದಿಮೂರು ಮೈನಸ್ ಒಂಬತ್ತು ಮೈನಸ್ ಮೂರು ಇವು ಮೊದಲ ಆಶ್ರೇಡಿಯ ಮೊದಲ ಮೂರು ಪದಗಳು ಅಂತ ಬರೀಬೇಕು ಇವು ಇದು ಇವತ್ತು ಈಗ ಇನ್ನೊಂದು ಲೆಕ್ಕವನ್ನು ನಾನು ಮಾಡಿಬಿಡ್ತೇನೆ ಇನ್ನೊಂದು ಲೆಕ್ಕ ಮಾಡ್ತೇನೆ ಇದು ಈ ಥರ ಒಂದು ಲೆಕ್ಕ ಲೆಕ್ಕ ಈ ರೀತಿ ಒಂದು ಸಮಾಂತರ ಶ್ರೇಣಿಯಲ್ಲಿ ಇರುವ ಮೂರು ಪದಗಳ ಮೊತ್ತವು 33 ಮತ್ತು ಮೂರನೆಯ ಪದವು ಮೊದಲನೆಯ ಪದದ ಹತ್ತರಷ್ಟಿದೆ ಆ ಪದಗಳನ್ನು ಕಂಡುಹಿಡಿಯಿರಿ ಒಂದು ಲೆಕ್ಕ ಕಂಡುಹಿಡಿಯಿರಿ ಇವಾಗ ಮೂರು ಪದ ಇದೆ ನನಗೆ ಇದರಲ್ಲಿ ಎ ಮತ್ತು ಡಿ ಆ ಪದಗಳು ಬೇಕು ಅಂದರೆ ಎ ಮತ್ತು ಡಿ ಬೇಕು ಈಗ ಏನು ಮಾಡಬೇಕು ಅಂದರೆ ಆ ಪದಗಳು ಎ ಮೈನಸ್ ಡಿ ಎ ಪ್ಲಸ್ ಡಿ ಆಗಿರಲಿ ಅಂತ ಬರ್ಕೊಳ್ಳಿ ಇದು ಮೊದಲನೇದು ಎ ಮೈನಸ್ ಡಿ ಎರಡನೇ ಪದ ಎ ಮೂರನೇ ಪದ ಎ ಪ್ಲಸ್ ಡಿ
ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿ ನಾವು ತಗೊಂಡ್ರೆ ಇವು ಮೂರು ಪದಗಳ ಮೊತ್ತ ಅಂತ ಹೇಳ್ತಾನೆ ಅಂದ್ರೆ ಎ ಮೈನಸ್ ಡಿ ಪ್ಲಸ್ ಎ ಇದು ಮೊದಲನೇ ಪದ ಇದು ಎರಡನೇ ಪದ ಪ್ಲಸ್ ಎ ಪ್ಲಸ್ ಡಿ ಈ ಮೂರು ಪದಗಳ ಮೊತ್ತ ಮೊತ್ತ ಅಂದ್ರೆ ಇದನ್ನ ಮೂರನ್ನ ಕೂಡಿದ್ರೆ ಬರ್ತಕ್ಕಂತ ಮೊತ್ತ ಅದು 33 ಅಂತ ಹೇಳ್ತಾನೆ ಇಲ್ಲಿ ಏನಾಗುತ್ತೆ ಈ ಮೈನಸ್ ಡಿ ಈ ಪ್ಲಸ್ ಡಿ ಹೋಗ್ಬಿಡ್ತದೆ ಹೋಗ್ಬಿಟ್ರೆ ಏನು ಉಳಿತು ಇಲ್ಲಿ ಎ ಪ್ಲಸ್ ಎ ಪ್ಲಸ್ ಎ ಅಂದರೆ ಮೂರು ಎ ಮೂರು ಎ ಇದ ಮೌಲ್ಯ 33 ಆದ್ದರಿಂದ ಎ ಮೌಲ್ಯ 33/3 ಅಂದರೆ ಇದು 11 ಆಗುತ್ತೆ ಸೊ ನನಗೆ ಮೊದಲನೇ ಒಂದು ಎರಡರಲ್ಲಿ ಎರಡು ಗೊತ್ತಿಲ್ಲದೆ ಇರತಕ್ಕಂತಹ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಗೊತ್ತಾಯಿತು ಎ ನಮ್ಮ ಮೌಲ್ಯ ಗೊತ್ತಾಯಿತು ಈಗ ಡಿ ಮೌಲ್ಯ ಕಂಡಿದ್ದೆವು ಅದಕ್ಕೆ ಇನ್ನೊಂದು ಕೊಟ್ಟಿದ್ದಾನೆ ಅವನು ಮೂರನೇ ಪದವು ಅಂದರೆ ಮೂರನೇ ಪದ ಅಂದರೆ ಎ ಪ್ಲಸ್ ಡಿ ಎ ಪ್ಲಸ್ ಡಿ ಇದು ಮೂರನೇ ಪದ ಇದು ಇದರ 10ರಷ್ಟಿದೆ ಅಂತ ಹೇಳ್ತಾನೆ 10 times ಎ ಮೈನಸ್ ಡಿ ಇದರ 10 ಪಟ್ಟಿದೆ ಅಂತ ಹೇಳ್ತಾನೆ 10ರಷ್ಟಿದೆ ಅಂತ ಸೊ ಇವಾಗ ಏನಾಗುತ್ತೆ ಇದೊಂದು ಬರ್ತದೆ ಒಂದು ಸಂಬಂಧ ಇದು ಒಂದು ಇದರಿಂದ ಒಂದು ಸಮೀಕರಣ ಬರ್ತದೆ 10A - 10D 10D ಈಗ ನನಗೆ ಡಿ ಬೆಲೆ ಬೇಕು ಈ ಒಂದು ಡಿ ಇಲ್ಲಿದೆ ಈ ಪ್ಲಸ್ 10D ಈ ಕಡೆ ಬಂದರೆ ಇದು 10D ಆಗುತ್ತೆ ಇಸ್ ಈಕ್ವಲ್ ಟು 10A - A ಸೊ 10D + 10D ಅಂದರೆ 11D ಆಗುತ್ತೆ 11D = 9A 9A ಎನ ಬೆಲೆ ನಮಗೆ ಗೊತ್ತಾಗಿದೆ ಸೊ 11D = 9 × 11 ಸೊ D = 9 × 11/11 ಈ 11 ಕ್ಯಾನ್ಸಲ್ ಆಗುತ್ತೆ ಸೊ ಡಿನ ಬೆಲೆ 9 ಸೊ ಈ ಪದಗಳು ಯಾವ್ದ್ಯಾವುದು ಅಂದರೆ ಇದು ಮಧ್ಯದ್ದು 11 ಮೊದಲನೇ ಪದ 11ರಲ್ಲಿ 9 ಕಳೆದ್ರೆ 2 ಮೂರನೇ ಪದ 11ಕ್ಕೆ 9 ಕೂಡಿದರೆ 20 ಆಗುತ್ತೆ ಸೊ 20 ಅಂದರೆ 2 × 10 ಪಟ್ಟಿದ್ದು ಸೊ ಆ ಸಂಖ್ಯೆಗಳು ಅವನು ಕೇಳಿರ್ತಕ್ಕಂಥ ಸಂಖ್ಯೆಗಳು 2, 11 ಮತ್ತು 20 ಇವು ಆ ಮೂರು ಸಂಖ್ಯೆಗಳು ಅವನು ಕೇಳಿರ್ತಕ್ಕಂಥ ಮೂರು ಸಂಖ್ಯೆಗಳು ಇವು ನಾವು ಆದಷ್ಟು ಸುಲಭವಾಗಿ ಅವನ್ನ ಮಾಡಬೇಕು ಆ ಸಂಖ್ಯೆಗಳು 2, 11 ಮತ್ತು 20 ಅಂತ ಬರೆದ್ಬಿಟ್ರೆ ಆಯಿತು ಇದು ಮುಗೀತದೆ